ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಹಸಿ ಸೀರಿಯಲ್ ಏನಾಗ್ತಿದೆ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಇಲ್ಲಿ ಮನೋಜ್ ಮನೆಗೆ ಬಂದು, ಅಮ್ಮ ನನಗೆ ತುಂಬಾ ಟಯರ್ಡ್ ಆಗಿದೆ, ಇವತ್ತು ಎಷ್ಟು ಲಕ್ಷ ಲಕ್ಷ ಕಾರ್ನ ಸೇಲ್ ಮಾಡಿದ್ದೀನಿ ಗೊತ್ತಾ, ನನಗೊಂದು ಬಿಸಿ ಬಿಸಿ ಕಾಫಿ ಕೊಡು ಅಂತ ಕೇಳ್ತಾ ಇರ್ತಾನೆ. ಓ ಹೌದೇನಪ್ಪ, ಅಷ್ಟೊಂದು ಲಕ್ಷ ಲಕ್ಷ ಕಾರ್ನ ಸೇಲ್ ಮಾಡಿದೀಯಾ? ಸರಿ, ಹಾಗಿದ್ರೆ ನಾನು ಕೂಡ ಬರ್ತೀನಿ, ಅದು ಹೇಗೆ ನೀನು ಕಾರ್ನ ಸೇಲ್ ಮಾಡ್ತೀಯ ಅಂತ ನಾನು ನೋಡಬೇಕು ಅಂತ ಸೂರ್ಯ ಹೇಳ್ತಾ ಇರ್ತಾನೆ. ಅಯ್ಯೋ, ನೀನು ಅಲ್ಲಿಗೆಲ್ಲ ಬರೋ ಹಂಗಿಲ್ಲ ಕಣೋ, ಯಾಕಂತ ಹೇಳಿದ್ರೆ ನನ್ನನ್ನು ಎಡ್ ಆಫೀಸಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ, ಅಲ್ಲಿಗೆ ಯಾರನ್ನೂ ಕೂಡ ಬಿಡೋದಿಲ್ಲ ಅಂತ ಹೇಳ್ತಾ ಇರ್ತಾನೆ. ಓ ಹೌದಾ ಮನೋಜ, ನಿನ್ನ ನಾಟಕ ಬಯಲಾಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಈ ರೀತಿ ಹೇಳ್ತಿದ್ದೀಯಾ ಅಂತ ಹೇಳ್ತಾ ಇರ್ತಾರೆ. ನಾಟಕನ ಏನೋ ಹೇಳ್ತಾ ಇದೆಯಾ ಅಂತ ಹೇಳಿದಾಗ, ಇವನು ಯಾವ ಕೆಲಸಕ್ಕೂ ಹೋಗ್ತಾ ಇಲ್ಲ, ಬರೀ ಪಾರ್ಕಲ್ಲಿ ತಿನ್ಕೊಂಡು ಕೂತ್ಕೊಂಡು ಹರಟೆ ಹೊಡ್ಕೊಂಡು ಮಲಗಿದ್ದು ಎದ್ಬಿಟ್ಟು ಬರ್ತಾನೆ ಅಂತ ಎಲ್ಲರಿಗೂ ಕೂಡ ಹೇಳ್ತಿರ್ತಾನೆ. ಆಗ ರೋಹಿಣಿ, ಸುಮ್ಮನೆ ಇರಿ ಸೂರ್ಯ, ನಿಮಗೇನೋ ಮಾಡೋ ಕೆಲಸ ಇಲ್ಲ ಅಂದರೆ ನಮ್ಮ ಯಜಮಾನರು ಕೂಡ ಅದೇ ರೀತಿ ಮಾಡ್ತಾ ಇರ್ತಾರೆ ಅಂತ ಸುಳ್ಳು ಯಾಕೆ ಹೇಳ್ತೀರಿ ಅಂತ ಬೈತಿರ್ತಾಳೆ. ಅಯ್ಯೋ ಪೌಡ್ರಮ್ಮ, ನಿನ್ನ ಗಂಡ ಯಾವ ಕೆಲಸಕ್ಕೂ ಹೋಗ್ತಾ ಇಲ್ಲ, ಪಾರ್ಕಲ್ಲಿ ಹೋಗಿ ಮಲಗೋದು ತಿನ್ನೋದು ಮತ್ತು ಜಾರಬಂಡಿ ಆಡೋದು ಎಲ್ಲನೂ ಕೂಡ ಮಾಡ್ತಾ ಇರ್ತಾನೆ, ನಾನು ವಿಡಿಯೋ ರೆಕಾರ್ಡ್ ಕೂಡ ಮಾಡ್ಕೊಂಬಂದಿದ್ದೀನಿ ನೋಡಿ ಅಂತ ಮನೆಯವ್ರಿಗೆ ಎಲ್ಲರಿಗೂ ಕೂಡ ತೋರಿಸ್ತಾನೆ. ಆಗ ರೋಹಿಣಿಗೆ ತುಂಬಾ ಕೋಪ ಬರುತ್ತೆ, ಏನು ಮನೋಜ್ ಮನೆಯವ್ರು ಎಲ್ಲರ ಮುಂದೆನು ಈ ರೀತಿ ಅವಮಾನ ಮಾಡಬೇಕು ಅಂತ ಎಷ್ಟು ದಿವಸದೆ ಅಂದ್ಕೊಂಡಿದ್ರಿ, ನನಗೊಂದು ಮಾತು ಹೇಳಿದರೆ ಸಾಕಾಗಿತ್ತು ಅಲ್ವಾ ಅಂತ ಹೇಳ್ಬಿಟ್ಟು ನೀವು ನನಗೆ ತುಂಬಾ ದೊಡ್ಡ ಮೋಸ ಮಾಡಿದ್ರಿ ಅಂತ ಹೇಳಿ ರೋಹಿಣಿ ಕೂಡ ಮನೆ ಬಿಟ್ಟು ಹೊರಟೇ ಹೋಗ್ತಾಳೆ. ಅಯ್ಯೋ ರೋಹಿಣಿ ಹೋಗ್ಬೇಡ ಕಣಮ್ಮ ಅಂತ ಶಾಂತಿ ಕೂಡ ಹೇಳ್ತಿರ್ತಾಳೆ. ಆಗ ಮನೋಜ್ ಕೂಡ ರೋಹಿಣಿ ಹೋಗ್ಬೇಡ ಅಂತ ತಡಿತಾನೆ, ಆದರೂ ಕೂಡ ಹೊರಟೆ ಹೋಗ್ತಾಳೆ. ಮನೋಜ್ ಹೇಳ್ತಾನೆ ಸೂರ್ಯಂಗೆ, ನೋಡು ಅವಳೇನಾದರೂ ಮನೆಗೆ ಬರಲಿಲ್ಲ ಅಂದರೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಅಂತ ಬೈತಿರ್ತಾಳೆ. ಕೈ ಮಾಡೋದಕ್ಕೂ ಕೂಡ ಹೋಗ್ತಾನೆ. ಆದರೆ ಇಲ್ಲಿ ನೀನು ಮಾಡಿರೋ ಕೆಲಸಕ್ಕೆ ಮನೆಯವರೆಲ್ಲ ಸೇರ್ಕೊಂಡು ನಾವು ನಿನಗೆ ತದುಕ್ಬೇಕು, ನೀವು ನನಗೆ ಒಡಿಯೋಕ್ಕೆ ಬರ್ತಾಯಿದೀಯಾ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾ ಇರ್ತಾನೆ. ಇವತ್ತಿಗೆ ಪ್ರೊಮೋ ಮುಕ್ತಾಯವಾಗುತ್ತೆ, ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡಬೇಕಾಗಿದೆ.